ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾದ ಬೆಟ್ಟಗಳು. ಬೇಸಿಗೆಯ ಬಿಸಿಲಿನಲ್ಲಿ ಬರೀ ಕಲ್ಲು ಬಂಡೆಯಂತೆ ಕಂಡರೂ ಅದೇ ಮಳೆಗಾಲದಲ್ಲಿ ಮಲೆನಾಡಿನ ಹಚ್ಚ ಹಸಿರಂತಾಗುತ್ತವೆ ಈ ಬೆಟ್ಟಗಳು. ವೀಕ್ಷಕರೇ, ನನ್ನ ಮಾತನ್ನು ಕೇಳಿ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಿರ್ಬೋದು, ಯಾವುದು ಅಂತಹ ಸ್ಥಳ ಅಂತ ಹೇಳಿ. ಆ ಸ್ಥಳ ಬೇರೆ ಯಾವುದೂ ಅಲ್ಲ, ನಮ್ಮ ಸಗರನಾಡಿನ ಶಹಾಪುರ ಗುಡ್ಡಗಳು. ಬನ್ನಿ, ತಡ ಮಾಡದೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ. ಸೊ ಲೆಟ್ಸ್ ಬಿಗಿನ್. ವೇಟ್ 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 ಒನ್ ಸೆಕೆಂಡ್. ಇವಾಗ ಬಿಸಿಲು ಹೆಂಗಿದೆ ಅಂದರೆ ಹೆವಿ ಬಿಸಿಲು. ಇಂಥ ಬಿಸಿಲಲ್ಲಿ ಹೋಗಿ ನಾವಲ್ಲಿ ಅಂಥ ಬಿಸಿಲಿನ ಗುಡ್ಡದಲ್ಲಿ ಹೋಗಿ ವಿಡಿಯೋ ಶೂಟ್ ಮಾಡ್ತಿದ್ದೀವಿ ಅಂದರೆ ಇದಕ್ಕೊಂದು ಲೈಕ್ ಮಾಡಲೇಬೇಕು. ಸೊ ಅದಕ್ಕೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ನಿಮ್ಮ ಶಹಾಪುರದ ಬೆಟ್ಟಗಳ ವಿಡಿಯೋನ ಎಲ್ಲರೂ ನೋಡಲಿ. ಸೊ ಲೆಟ್ಸ್ ಬಿಗಿನ್ ದ ಜರ್ನಿ. ನಾನು ನಿಮ್ಮ ಸಂಗಮೇಶ್ ಹಿರೇಮಠ್. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಸ್ಟಾರಿಕಲ್ ಸ್ಟುಡಿಯೋಸ್. ಎಲ್ಲರಿಗೂ ಹಿಸ್ಟಾರಿಕಲ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅಂದು ಬೆಳಿಗ್ಗೆ ನಾನು ಮತ್ತು ನನ್ನ ಕುಟುಂಬದ ಸದಸ್ಯರು ಪ್ರಯಾಣವನ್ನು ಪ್ರಾರಂಭಿಸಿದೆವು. ನೀವು ಇವಾಗ ನೋಡ್ತಾ ಇರೋ ಕೆರೆ ಚರಬಸವೇಶ್ವರ ಕೆರೆ. ಅತಿಯಾದ ಮಳೆಯಿಂದ ಈ ಕೆರೆ ಸದ್ಯಕ್ಕೆ ತುಂಬಿದೆ. ವೀಕ್ಷಕರೇ, ನಾವೀಗ ಕೆರೆಯ ಈ ಕಡೆ ಅಂದರೆ ಚರಬಸವೇಶ್ವರ ಗುಡಿಯ ಅಪೋಸಿಟ್ ಸೈಡ್ ಇದ್ದೀವಿ. ಇವಾಗ ನಾನು ಆ ಸೈಡಿಂದು ಒಂದು ವ್ಯೂ ತೋರಿಸ್ತೀನಿ ನೋಡಿ. ನಾನು ಇಲ್ಲಿಂದ ಆವಾಗಲೇ ನಾವು ನಿಂತ ಸ್ಥಳವನ್ನು ತೋರಿಸಿದ್ದೀನಿ ನೋಡಿ, ಅಲ್ಲಿ ಮಾರ್ಕ್ ಮಾಡಿದ್ನಲ್ಲ, ಅಲ್ಲಿ ನಾವು ಆಗಲೇ ನಿಂತಿದ್ದೀವಿ. ಸೊ ನಾವು ಇವಾಗ ಹೋಗ್ತಾ ಇರೋದು ತಾವರಗೆರೆ ಅಂತ ಹೇಳಿ. ಅಲ್ಲಿ ಹೋಗ್ಬೇಕಂದ್ರೆ ಅದು ಆ್ಯಕ್ಚುಲಿ ಇರೋದೇ ಗುಡ್ಡದಲ್ಲಿದೆ. ಗುಡ್ಡದಲ್ಲಿ ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ತಾವರೆ ಇರ್ತವೆ. ಸೊ ಅಲ್ಲಿ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬೇಕಂದ್ರೆ ಗುಡ್ಡನ ಹತ್ತಿ ಹೋಗಬೇಕು. ಸೊ ಫ್ರೆಂಡ್ಸ್, ಇದು ನಮ್ಮ ಜರ್ನಿಯ ಒಂದು ಸ್ಯಾಟಲೈಟ್ ವ್ಯೂ. ನಾವಿರುವ ಕೆರೆ ಇಲ್ಲಿದೆ ನೋಡಿ, ಜಸ್ಟ್ ನಿಮಗೆ ತೋರಿಸಿದ್ದೆಲ್ಲ. ಇಲ್ಲಿಂದ ನಾವು ಅಲ್ಲಿ ಮ್ಯಾಪ್ ಹಾಕಿದ್ದೀನಲ್ಲ, ಅದ್ರ ಮುಖಾಂತರ ಹೋಗಬೇಕು, ಬೆಟ್ಟ ಹತ್ತಬೇಕು. ಸಿದ್ಲಿಂಗಪ್ಪನ ಗುಡ್ಡ ಅಂತ ಇದೆ, ಅಲ್ಲಿ ತನಕ ರೋಡ್ ಇದೆ. ಅಲ್ಲಿಂದ ನಾವು ಕಾಲ್ನಡಿಗೆ ಮುಖಾಂತರ ಹೋಗಬೇಕು. ಸೊ ಇಲ್ಲಿದೆ ನೋಡಿ, ಇದು ಸಿದ್ಧಲಿಂಗೇಶ್ವರ ಬೆಟ್ಟ ಟೆಂಪಲ್. ಇಲ್ಲಿ ತನಕ ನಾವು ಗಾಡಿ ತೊಗೊಂಡು ಹೋಗೋದು, ಕಾರ್ ವೆಹಿಕಲ್ ಓಕೆ. ಬಟ್ ಅಲ್ಲಿಂದ ಕಾಲ್ನಡಿಗೆ ಮುಖಾಂತರ ಇಲ್ಲಿ ಕಾಣ್ತಾ ಇದೆಯಲ್ಲ ಗ್ರೀನ್, ಇದು ತಾವರಗೆರೆ. ನಾವು ಇವಾಗ ಹೋಗ್ತಾ ಇರೋದು ಇಲ್ಲಿಗೆ, ತಾವರಗೆರೆ ಅಂತ. ಇದ್ರ ಮುಂದೆ ಮೇಲಗಿರಿ ಪರ್ವತ ಅಂತ ಇದೆ, ಮೇಲಗಿರಿ ಪರ್ವತ. ಅದು ಇದಕ್ಕಿಂತ ತುಂಬ ದೂರ ಇದೆ, ಅದನ್ನು ಬೆಟ್ಟ ಹತ್ತೇ ಹೋಗಬೇಕು. ಮೋಸ್ಟ್ಲಿ ನಾಲ್ಕರಿಂದ ಐದು ಬೆಟ್ಟ ಇರ್ಬೋದು. ಇಲ್ಲಿದೆ ನೋಡಿ ಮೇಲ್ಗಿರಿ ಪರ್ವತ ಅಂತ. ಇದ್ರದ್ದು ವಿಡಿಯೋ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ, ಆದರೆ ಪಾರ್ಟ್ ಒನ್ನಲ್ಲ, ಪಾರ್ಟ್ ಟೂನಲ್ಲಿ. ಇವಾಗ ನಾನು ಮಾಡ್ತಾ ಇರೋ ವಿಡಿಯೋ ಪಾರ್ಟ್ ಒನ್ನು. ಪಾರ್ಟ್ ಟೂದಲ್ಲಿ ನೀವು ಮೇಲ್ಗಿರಿ ಪರ್ವತದ ಅಡ್ವೆಂಚರಸ್ ವಿಡಿಯೋನ ನೋಡ್ಬೋದು.
ನಾವೀಗ ತಾವರಗೆರೆಯ ಸಮೀಪದಲ್ಲೇ ಇದ್ದೀವಿ ಅಲ್ಲಿ ಕಾಣ್ತಿರಬಹುದು ದೂರದಲ್ಲಿ ಅದು ತಾವರಗೆರೆ ನೀರು ಮೋಸ್ಟ್ಲಿ ಜಾಸ್ತಿ ಬಂದಿದಾವ ಅಂತ ಅನ್ಸುತ್ತೆ ಮಳೆಯಿಂದ ಅದಕ್ಕೆ ಯಾವುದು ತಾವರೆ ಅಂದ್ರೆ ಕಮಲ ಕಾಣ್ತಾ ಇಲ್ಲ ನಾರ್ಮಲ್ ಡೇಸ್ ಅಲ್ಲಿ ಕಮಲಗಳು ಮೇಲ್ಗಡೆ ತೇಲ್ತಾ ಇರ್ತವೆ सो बनी तावरगेरे स्वल्प समीप होगण नोड़ अल्ली यहाँ तरह अंत ओ वाव नोड़ी इश्चन तावरगेरे नार्मल डेसली नीर जास्ती इदु कमलगळिर्तवल्ल अदन्न मुट्टक्के होगबाड़ता सो ಒಂಥರ ಡೇಂಜರಸ್ ಪ್ಲೇಸ್ ಇದ್ದಂಗೆ ಸೊ ಅದಕ್ಕೆ ಬಿ ಅವೇರ್ ಆಫ್ ದಿಸ್ ಪ್ಲೇಸ್ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಶಹಾಪುರದ ಬೆಟ್ಟದಲ್ಲಿರುವ ತಾವರಗೆರೆಯ ಒಂದು ಸುಂದರವಾದ ವಿಡಿಯೋ ಆಗಿತ್ತು ಸೊ ಇಲ್ಲಿ ಒಬ್ಬರೊಬ್ಬರು ಬರಕ್ಕೆ ಹೋಗ್ಬಿಡಿ ಜೊತೆಗೆ ನಿಮ್ಮ ತಂಡ ಜೊತೆ ಒಂದು ಇಬ್ಬರಿಲ್ಲ ಮೂವರು ಇದ್ರೆ ಓಕೆ ಯಾಕಂದರೆ ವಾತಾವರಣ ಸ್ವಲ್ಪ ಡೇಂಜರ್ ಇದೆ ಸೊ ಅದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡಿದಂಥ ವಿಡಿಯೋ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಮುಖಾಂತರ ರೀಚ್ ಆಗುತ್ತೆ ಆ್ಯಂಡ್ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನೊಂದು ಪಾರ್ಟ್ ಟು ಅಂದರೆ ಮೇಲಗಿರಿ ಅಂತ ಹೇಳಿದ್ನಲ್ಲ ಮೇಲ್ಗಿರಿದು ಶಾಪುರ್ ಬೆಟ್ಟದ ಪಾರ್ಟ್ ಟು ಆ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಸೊ ಆ ವಿಡಿಯೋ ನೋಡಬೇಕಂದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸೊ ಹ್ಯಾವ್ ಅ ನೈಸ್ ಡೇ ಬಾಯ್ ಬಾಯ್. ಮೈ ಗಾಡ್, ಇವಾಗ ಮೇಲ್ಗಿರಿಲಿರೋ ಒಂದು ಮೂಯೆ ಹೋಗಿದೆ ಕೆಳಗಡೆ. ಸೊ ಅದು ಹೋಗಿದ ತಕ್ಷಣ ಸೊ ಅದು ಜಾಸ್ತಿನೇ ಹತ್ತಿ ಬಂದೆ. ಸೊ ಏನಾಗಿದೆ ಸಿ, ದಿಸ್ ಈಸ್ ದ ಮೇಲ್ಗಿರಿ.